ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಪಿ ಎಮ್ ಕಿಸಾನ್ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ರೈತರ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಪಿ ಎಮ್ ಕಿಸಾನ್ಸ್ ಹದಿಮೂರನೇ ಕಂತಿನ ಯಾವಾಗ ಬರುತ್ತೆ ಅಂತ ಮೋದಿಯವರು ಪ್ರಕಟಣೆ ಮಾಡಿದ್ದಾರೆ ಫ್ರೆಂಡ್ಸ್ ಯಾವಾಗ ಬರುತ್ತೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋ ತೀಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿ ಕೊ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ವೀಡಿಯೋವನ್ನೇ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಪಿ ಎಮ್ ಕಿಸಾನ್ ಸಂಬಂಧಿ ಈ ಯೋಜನೆಯಲ್ಲಿ ಹನ್ನೆರಡನೇ ಕಂತಿನ ಎಲ್ಲ ರೈತರ ಖಾತೆಗೆ ಅಕ್ಟೋಬರ್ ಹದಿನೇಳರಂದು ಬಿಡುಗಡೆ ಮಾಡಲಾಗಿತ್ತು ಫ್ರೆಂಡ್ಸ್ ಹಾಗೆ ಮುಂದಿನ ಕಂಚಿನ ಯಾವಾಗ ಬರುತ್ತೆ ಅಂತ ಎಲ್ಲ ರೈತರಿಗೆ ಕುತೂಹಲ ಇದೆ ಫ್ರೆಂಡ್ಸ್ ಅಂದರೆ ಯಾವಾಗ ಬರುತ್ತೆ ಅಂತ ಮೋದಿಯವರು ಒಂದು ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಫ್ರೆಂಡ್ಸ್ ಯಾವಾಗ ಬರುತ್ತೆ ಅಂತ ಎಲ್ಲ ರೈತರಿಗೆ ಕುತೂಹಲ ಇದೆ ಫ್ರೆಂಡ್ಸ್ ಅಂದರೆ ಮುಂಚೆನ ನಿಮಗೆ ಖಾತೆಗೆ ಬರಬೇಕಂದ್ರೆ ನೀವು ಏನು ಮಾಡಬೇಕು ಅಂತ ಅದನ್ನೂ ವೀಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ರೈತರ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಸಹಾಯಧನವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿದ್ರು ಫ್ರೆಂಡ್ಸ್ ಅಂತೆ ಈಗಾಗಲೇ ಹನ್ನೆರಡನೇ ಕಂತಿನ ಹಣ ರೈತರ ಖಾತೆಗೆ ವರ್ಗಾವಣೆ ಮಾಡಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಈ ಯೋಜನೆಯಲ್ಲಿ ವಾರ್ಷಿಕ ಆರು ಸಾವಿರ ರೂಪಾಯಿ ಅಂತೆ ರೈತರ ಖಾತೆಗೆ ನೇರವಾಗಿ ಜಮೆ ಮಾಡಲಾಗುತ್ತದೆ ಫ್ರೆಂಡ್ಸ್ ಇದರಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ರೈತರು ಇದರ ನೇರ ಹಣವನ್ನು ಪಡೆದಿದ್ದಾರೆ ಫ್ರೆಂಡ್ಸ್ ಮೂರು ಕಂತುಗಳಲ್ಲಿ ಎಲ್ಲ ತರಹ ಎರಡು ಸಾವಿರ ಅಂತ ಈಗಗಳಲ್ಲಿ ವಾರ್ಷಿಕ ನಗದು ನೀಡಲಾಗುತ್ತೆ ಫ್ರೆಂಡ್ಸ್ ಈ ಬಾರಿ ಅಕ್ಟೋಬರ್ ಹದಿನೇಳರಂದು ರೈತರ ಖಾತೆಗೆ ವಾರ್ಷಿಕ ಎರಡು ಸಾವಿರ ರೂಪಾಯಿ ಬಂದಿದೆ ಫ್ರೆಂಡ್ಸ್ ಹಾಗೆ ಮತ್ತೆ ಮುಂದಿನ ಕಂತಿನ ಯಾವಾಗ ಬರುತ್ತೆ ನೋಡಿದಾರೆ ಫ್ರೆಂಡ್ಸ್ ಅಂದರೆ ನೋಡಿ ಫ್ರೆಂಡ್ಸ್ ಅಂದರೆ ಪಿ ಎಂ ಕಿಸಾನ್ ಸ್ವಿಧಿ ಯೋಜನೆಯಲ್ಲಿ ವರ್ಷದ ಮೊದಲು ಕಂತು ಏಪ್ರಿಲ್ ಒಂದರಿಂದ ಜುಲೈ ಮೂವತ್ತೊಂದರವರೆಗೆ ರೈತರ ಖಾತೆಗೆ ನೀಡಲಾಗುತ್ತೆ ಫೆನ್ಸಾ ಎರಡನೇ ಕಂತು ಆಗಸ್ಟ್ ಒಂದರಿಂದ ನವೆಂಬರ್ ಮೂವತ್ತೊಂದರವರೆಗೆ ನೀಡಲಾಗುತ್ತೆ ಫೆಂಡ್ಸ್ ಅದೇ ಸಮಯದಲ್ಲಿ ಮೂರನೇ ಕಂತು ಹಣವನ್ನು ಡಿಸೆಂಬರ್ ಒಂದರು ಮಾರ್ಚ್ ಮೂವತ್ತೊಂದರ ನಡುವೆ ವರ್ಗಾಯಿಸಲಾಗಿತ್ತು ಫೆಂಡ್ಸ ಇದರ ಪ್ರಕಾರ ಪಿ ಎಂ ಕಿಸಾನ್ ಹನ್ನೆರಡನೇ ಕಂತಿನ ಅಕ್ಟೋಬರ್ ಹದಿನೇಳರಂದು ರೈತರ ಖಾತೆಗೆ ಬಂದಿತ್ತು ಫೆಂಡ್ಸ ಎಲ್ಲ ರೀತಿಯ ಒಂದು ಕುತೂಹಲ ಇದೆ ಫ್ರೆಂಡ್ಸ್ ಅಂದರೆ ಪಿ ಎಂ ಕಿಸನ್ನಲ್ಲಿ ಯಾವಾಗ ಬರುತ್ತೆ ಮುಂದಿನ ಕಂತಿನ ಯಾವಾಗ ಯಾವ ಯಾವ ತಿಂಗ್ಳು ಬರುತ್ತೆ ಅಂತ ಎಲ್ಲ ರೀತಿಯ ಕುತೂಹಲ ಇದೆ ಫ್ರೆಂಡ್ಸ್ ಆದರೆ ಫ್ರೆಂಡ್ಸ್ ಅಂದರೆ ಹದಿಮೂರನೇ ಕಂತ್ರಣ ಯಾವಾಗ ಬರುತ್ತೆ ನೋಡೋದಾದ್ರೆ ಫ್ರೆಂಡ್ಸ್ ಅಂದರೆ ಹದಿಮೂರನೇ ಕಂತಡ ಜನವರಿ ಮೊದಲ ವಾರದಲ್ಲಿ ಬರುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಅಂದರೆ ಹೇಗಿದ್ದಾರೆ ಫ್ರೆಂಡ್ಸ್ ಅಂದರೆ ಜನವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಎಂದು ಅಂದರೆ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನ್ಯೂಸ್ ಕೂಡ ಹರಿದಾಡುತ್ತೆ ಫ್ರೆಂಡ್ಸ್ ಅಂದರೆ ಅಂದರೆ ಹೊಸ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಅಂದರೆ ಈ ಹೊಸ ಲಿಸ್ಟಲ್ಲಿ ಅಂದರೆ ಹೊಸ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಮಗೆ ಮುಂದಿನ ಕಾಂತರ ನಿಮ್ಮ ಖಾತೆಗೆ ಬ್ಯಾಂಕ್ಗೆ ಆಗುತ್ತೆ ಫ್ರೆಂಡ್ಸ್ ಕಂಪಲ್ಸರಿ ನೀವು ಕೆ ವೈ ಸಿ ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಕೆ ವೈ ಸಿ ಮಾಡಿಸಿದ್ರೆ ಮಾತ್ರ ನಮಗೆ ಮುಂದಿನ ಕಾಂತ್ರಿ ಶೀಘ್ರದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ನಿಮ್ಮ ಮೊಬೈಲಲ್ಲಿ ಪಿ ಎಮ್ ಕಿಸಾನ್ ವೆಬ್ಸೈಟ್ ಓಪನ್ ಮಾಡಿ ಓಪನ್ ಮಾಡಿದ ಮೇಲೆ ಅಲ್ಲಿ

ಅಲ್ಲಿ ನಿಮ್ಮ ನಿಮ್ಮ ಊರು ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಅದು ನಿಮ್ಮ ರಾಜ್ಯ ಹಾಕಬೇಕು ಫ್ರೆಂಡ್ಸ್ ಅಂದರೆ ವಿಲೇಜ್ ಕೂಡ ಬರುತ್ತೆ ಫ್ರೆಂಡ್ಸ್ ಅಲ್ಲಿ ನಿಮ್ಮ ಕ್ಲಿಕ್ ಮಾಡಿದಾಗ ನಿಮ್ಮ ನಿಮ್ಮ ಅಂದರೆ ನಿಮ್ಗೆ ಹೊಸ ಲಿಸ್ಟ್ ಅಂದರೆ ಮುಂದಿನ ಕಂತಿನ ಹಣ ಪಡೆಯುವ ರೈತರ ಲಿಸ್ಟ್ ಕೂಡ ಬಿಡುಗಡೆ ಮಾಡಲಾಗುತ್ತೆ ಫ್ರೆಂಡ್ಸ್ ಅಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ ಮುಂದಿನ ಕಂತಿನ ಜನ ಹದಿನೂರಕ್ಕ ಜನ ಬ್ಯಾಂಕ್ ಖಾತೆಗೆ ನಿಮ್ಮ ಖಾತೆಗೆ ಜಮ ಆಗುತ್ತೆ ಫ್ರೆಂಡ್ಸ್ ನೇರವಾಗಿ ಅದನ್ನು ಹೇಗೆ ಚೆಕ್ ಮಾಡೋದು ಬೇಕಾದ್ರೆ ನಿಮ್ಮ ಮೊಬೈಲ್ ಹೇಗೆ ಚೆಕ್ ಮಾಡೋದು ನಿಮಗೆ ವೀಡಿಯೋ ಬೇಕಾದರೆ ನನ್ನ ಚಾನಲ್ಲಿ ಹೈ ಕಡೆ ಹಾಕಿರುತ್ತೆ ಫ್ರೆಂಡ್ಸ್ ವೀಡಿಯೋ ಕೂಡ ನೋಡಿ ಫ್ರೆಂಡ್ಸ್ ಆ ಹೈ ಕಡೆ ಹೇಗೆ ಚೆಕ್ ಮಾಡೋದು ಅಂತ ತೀರಿಸ್ ಕೊಟ್ಟಿದ್ದೇನೆ ಫ್ರೆಂಡ್ಸ್ ಹೊಸ ಲಿಸ್ಟ್ ಬೆನಿಫಿಟ್ಸ್ ಇದೆ ಯಾವುದೇ ಚೆಕ್ ಮಾಡೋದು ಹೈ ಕಡೆ ಲೈಕ್ ಫ್ರೆಂಡ್ಸ್ ವೀಡಿಯೋ ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಪಕ್ಕ ಕಾಣೋ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ ಯಾವ ಥರ ಹೊಸ ವೀಡಿಯೋ ಹಾಕಿ ಬೇಗ ಪಡೆದುಕೊಳ್ಬೋದು ಬೇಗ ಏನು ಫ್ರೆಂಡ್ಸ್ ಎಲ್ಲಕ್ಕಿಂತ ಮೊದಲು ವಿಡಿಯೋ ನೋಡೋಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್